ಬಾಲೆಹೊಸೂರಿನಲ್ಲಿ ಕೆವಹಿಜಿ ಬ್ಯಾಂಕ್ ಸ್ಥಳಾಂತರ ವಿರೋಧಿಸಿ ಮೂರನೇ ದಿನಕ್ಕೆ ಮುಂದುವರೆದ ಪ್ರತಿಭಟನೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕಟ್ಟಕಡೆಯ ಗ್ರಾಮ ಬಾಲೆಹೊಸೂರಿನಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸ್ಥಳಾಂತರ ಮಾಡಬಾರದೆಂದು ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸುತ್ತಿರುವುದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆಯು ಸೋಮವಾರದಿಂದ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ರೈತರು ಬ್ಯಾಂಕಿಗೆ ಬೀಗ ಹಾಕಿ ಪ್ರತಿಭಟನೆ ಆರಂಭಿಸಿದ್ದಾರೆ. ಬುಧವಾರವೂ ಕೂಡ ಪ್ರತಿಭಟನೆ ಮುಂದುವರೆದಿದ್ದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲವೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಹೋರಾಟವು ದಿನೇ ದಿನೇ ತೀವ್ರ ಸ್ವರೂಪ ತಾಳುತ್ತಿದ್ದು ಕೆವಿಜಿ ಬ್ಯಾಂಕ್ ಸ್ಥಳಾಂತರಗೊಂಡರೆ ರೈತರು ತೀವ್ರ ತೊಂದರೆಗೊಳಾಗುತ್ತಾರೆ. ಕಡೆಯ ಗ್ರಾಮವಾದ ನಮ್ಮ ಊರಿಗೆ ಸರ್ಕಾರದ ಮೂಲಭೂತ ಸೌಲಭ್ಯಗಳು ಮರೀಚಿಕೆಯಾಗಿವೆ. ಈ ಗ್ರಾಮ ಸೌಲಭ್ಯಗಳಿಂದ ವಂಚಿತಗೊಳಗಾಗುತ್ತಿದೆ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಈ ಸಂದರ್ಭದಲ್ಲಿ ನಾಗಯ್ಯ ಮಠಪತಿ, ಕೇಶವ ಕಟ್ಟಿಮನಿ, ವಿರೂಪಾಕ್ಷಪ್ಪ ಮರಳಿಹಳ್ಳಿ, ಸಿದ್ದಪ್ಪ ನೆನಗನಹಳ್ಳಿ, ನಿಂಗಪ್ಪ ಪ್ಯಾಟಿ, ಲಕ್ಷ್ಮಣ ಭಜಂತ್ರಿ, ದೇವಕಮ್ಮ ಕಮ್ಮಾರ, ಹನುಮವ್ವ ಗುಡ್ಡನವರ್, ಗಂಗವ್ವ ಮಠಪತಿ, ರತ್ನವ್ವ ಅಂಗೂರ್, ಹೂವಪ್ಪ ದೀಪಾವಳಿ, ಪರಶುರಾಮ್ ಮೈಲಾರಿ, ನಾಗಪ್ಪ ಕರೆಣ್ಣನವರ್ ಸೇರಿದಂತೆ ಬಾಲೆಹೊಸೂರು ಗ್ರಾಮದ ಗ್ರಾಮಸ್ಥರು ಹಾಗೂ ರೈತರು ಇದ್ದರು. ಸೋಮಣ್ಣ ಯಟ್ಟಿನಹಳ್ಳಿ, ಹುಲಿಗೆರೆ ನ್ಯೂಸ ಕನ್ನಡ ಸುದ್ದಿವಾಹಿನಿ, ಗದಗ.